ಸಾಧಾರಣ ಕಾಲದ ಮೂವತ್ತನೆಯ ವಾರ ಶನಿವಾರ ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಮನದಾಳದ ಸ್ವಾಗತ ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ ಅಂದು ಸಬ್ಬದ ದಿನ ಸ್ವಾಮಿ ಒಬ್ಬ ಪ್ರಮುಖ ಪರಿಸಾಯನ ಮನೆಗೆ ಊಟಕ್ಕೆ ಹೋದರು ಎಲ್ಲರ ಕಣ್ಣು ಅವರ ಮೇಲಿತ್ತು ಅಲ್ಲದೆ ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು ಇದನ್ನು ಗಮನಿಸಿದ ಯೇಸು ಸಾಮತಿ ರೂಪದಲ್ಲಿ ಹೀಗೆಂದರು ಮದುವೆಯ ಔತಣಕ್ಕೆ ನಿನ್ನನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ ಏಕೆಂದರೆ ನಿನಗಿಂತ ಗೌರವಸ್ಥನನ್ನು ಆಹ್ವಾನಿಸಿರಬಹುದು ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರ ಬಂದು ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು ಆಗ ನೀನು ನಾಚಿಕೆ ಪಟ್ಟಿಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾಗಬಹುದು ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ ಕರೆದವನು ಬಂದು ಗೆಳೆಯ ಮೇಲೆ ಬಾ ಎಂದು ಹೇಳುವನು ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ಥಿತಿಯಾಗಲಿ ಶ್ರೋತೃಗಳೇ ನಾವೆಲ್ಲರೂ ಭಕ್ತರು ಒಂದಲ್ಲ ಒಂದು ಧರ್ಮವನ್ನು ಪಾಲಿಸುತ್ತೇವೆ ಒಂದಲ್ಲ ಒಂದು ದೇವರನ್ನ ಆರಾಧಿಸುತ್ತೇವೆ ಒಂದಲ್ಲ ಒಂದು ರೀತಿಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ ಆದರೆ ನಾವು ಆರಾಧಿಸುವುದು ಯಾರನ್ನ ನಾವು ಆರಾಧಿಸುವ ನಿಜವಾದ ದೇವರು ಯಾರು ನನ್ನ ಮನದಾಳದಲ್ಲಿ ಅಡಗಿರುವ ಆ ದೇವರು ಯಾರು ನಿಜವಾದ ಏಕೈಕ ದೇವರನ್ನ ನಾನು ಆರಾಧಿಸುತ್ತೇನೆ ಇಲ್ಲ ನನ್ನಲ್ಲಿರುವ ಆ ಅಹಂಕಾರದ ದೇವನನ್ನ ನಾನು ರಚಿಸಿರುವಂತಹ ಆ ದೇವನನ್ನ ನನ್ನ ಒಳಗಿರುವ ಆ ಅಹಂಕಾರದ ಭೂತವನ್ನ ನಾನು ಆರಾಧಿಸುತ್ತೇನೆ ಒಂದು ರೀತಿಯಲ್ಲಿ ಯೋಚಿಸುವುದಾದರೆ ನಮ್ಮೆಲ್ಲರಲ್ಲಿ ಒಂದು ರೀತಿಯ ಆ ಗರ್ವದ ಅಹಂಕಾರದ ಭೂತವಿದೆ ಆದ್ದರಿಂದಲೇ ನಮ್ಮನ್ನ ಯಾರು ನೋಯಿಸಬಾರದು ಯಾರು ನನ್ನ ಬಗ್ಗೆ ಟೀಕೆ ಮಾಡಬಾರದು ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಮಾತನಾಡಬಾರದು ಯಾವಾಗಲೂ ಎಲ್ಲರೂ ನನ್ನನ್ನು ಹೊಗಳುತ್ತಿರಬೇಕು ನನ್ನ ಬಗ್ಗೆ ಒಳ್ಳೆಯದನ್ನೇ ಮಾತಾಡಬೇಕು ಯಾರಾದರೂ ಏನಾದರೂ ಒಂದು ಕ್ಷಣ ನನ್ನ ಬಗ್ಗೆ ಒಂದೇ ಒಂದು ಕೆಟ್ಟ ನುಡಿಯನ್ನು ನುಡಿದರೆ ನನ್ನಲ್ಲಿರುವ ಭೂತ ಎದ್ದೇಳುತ್ತದೆ ನಂತರ ನನಗೂ ನನ್ನ ಜೊತೆ ಬಾಳುವವರಿಗೂ ಸಂಕಷ್ಟದ ಸ್ಥಿತಿ ಹೀಗೆ ನಮ್ಮಲ್ಲಿರುವ ಆ ಅಹಂಕಾರದ ಭೂತವನ್ನ ನಾವು ಆರಾಧಿಸಿರುತ್ತೇವೆ ಆರಾಧಿಸುತ್ತೇವೆ ಪ್ರಿಯ ಶ್ರೋತೃಗಳೇ ಇಂದು ಶುಭ ಸಂದೇಶ ಇದಕ್ಕೆ ವಿರುದ್ಧವಾಗಿ ಬಾಳಲು ನಮಗೆ ಕರೆ ನೀಡುತ್ತದೆ ವಿನಯತೆಯನ್ನ ಆ ರೀತಿಯ ನಮ್ರತೆಯನ್ನ ನಮ್ಮಲ್ಲಿ ಮೈರೂಡಿಸಿಕೊಳ್ಳಲು ಕರೆ ನೀಡುತ್ತದೆ ದೀನತೆ ವಿನಯತೆ ಅನೇಕ ಬಾರಿ ನಾವು ಯೋಚಿಸುವಂತೆ ಅದು ನಮ್ಮ ದೌರ್ಬಲ್ಯ ಎಂಬುದಾಗಿ ಅರ್ಥೈಸಿಕೊಳ್ಳುತ್ತೇವೆ ವಿನಯತೆ ಮತ್ತು ದೀನತೆ ಎಂದಿಗೂ ಒಂದು ದೌರ್ಬಲ್ಯ ಆಗಲು ಸಾಧ್ಯವಿಲ್ಲ ಬದಲಾಗಿ ಅದು ನಮ್ಮ ಶಕ್ತಿಯಾಗಿ ಮಾರ್ಪಡುತ್ತದೆ ನಮ್ಮಲ್ಲಿ ಇಷ್ಟು ಜನ ಎಂದು ಹೇಳಬಹುದು ನಾನೊಬ್ಬ ದೀನ ನನ್ನಲ್ಲಿ ವಿನಯತೆ ಇದೆ ಇಲ್ಲ ಇನ್ನೊಂದು ರೀತಿಯಲ್ಲಿ ಕೇಳುವುದಾದರೆ ನಮ್ಮಲ್ಲಿ ಆ ಗರ್ವ ಇದೆಯೇ ಅಹಂಕಾರ ಇದೆಯೇ ಇಲ್ಲ ದೀನತೆ ಇಲ್ಲ ವಿನಯತೆ ಇದೆ ಎಂಬುದಾಗಿ ಯಾವ ರೀತಿಯಲ್ಲಿ ನಾವು ಪರೀಕ್ಷಿಸಬಹುದು ಈ ರೀತಿಯ ಕೆಲವು ಪ್ರಶ್ನೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡೋಣ ಯಾರಾದರೂ ನನಗೆ ಕೇಡನ್ನು ಬಗೆದರೆ ಯಾರಾದರೂ ನನ್ನನ್ನು ನೋಯಿಸಿದರೆ ಆ ಕ್ಷಣದಲ್ಲಿ ನನ್ನ ಮನೋಭಾವವೇನು ನಾನು ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಯಿಸ್ ಪ್ರತಿಕ್ರಿಯಿಸುತ್ತೇನೆ ಅವರು ಕೇಡನ್ನ ಮಾಡಿದಾಗ್ಯೂ ನಾನು ಒಂದು ರೀತಿಯ ಕೂಲ್ ಪರ್ಸನ್ ಆಗಿ ಶಾಂತತೆಯಲ್ಲಿ ಇರಲು ಸಾಧ್ಯವೇ ಎರಡನೇದಾಗಿ ಎಷ್ಟು ಬಾರಿ ನಾನು ಇತರರನ್ನ ಕ್ಷಮಿಸಲು ಮುಂದಾಗುತ್ತೇನೆ ಯಾರಾದರೂ ನಮ್ಮನ್ನು ನಮಗೆ ಕೇಡನ್ನ ಬಗೆದಾಕ್ಷಣ ಮರುಕ್ಷಣವೇ ಎಷ್ಟು ಬಾರಿ ನಾನು ಅವರನ್ನು ಕ್ಷಮಿಸಿದ್ದೇನೆ ಮೂರನೇದಾಗಿ ಎಷ್ಟು ಬಾರಿ ಯಾವುದೋ ಒಂದು ತೊಂದರೆಯಲ್ಲಿ ಯಾವುದೋ ಒಂದು ರೀತಿಯ ನಮ್ಮ ಸಂಬಂಧಗಳಲ್ಲಿ ಎದುರಾದ ಆ ತೊಂದರೆಗಳಲ್ಲಿ ಅದು ನನ್ನ ತಪ್ಪು ನನ್ನಿಂದ ಈ ತಪ್ಪು ನೆರವೇರಿತು ಎಂದು ನಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೇವೆ ನಾಲ್ಕನೆಯದಾಗಿ ನಾವು ಸಂಕಷ್ಟದಲ್ಲಿ ಬಿದ್ದಾಗ ತೊಂದರೆಗಳಲ್ಲಿ ಇದ್ದಾಗ ಕಷ್ಟಗಳು ನಮಗೆ ಎದುರಾದಾಗ ಎಷ್ಟು ಬಾರಿ ದೇವರ ನೆರವನ್ನು ನಾವು ಕೋರಿದ್ದೇವೆ ಇಲ್ಲ ಆ ಕಷ್ಟಗಳನ್ನ ನಮ್ಮಿಂದಲೇ ಅದನ್ನ ದೂರ ಮಾಡಲು ಪ್ರಯತ್ನಿಸಿದ್ದೇವೆ ಐದನೆಯ ಪ್ರಶ್ನೆ ಇತರರ ಇರುವಿಕೆಯಿಂದ ಇತರರ ಪ್ರಸನ್ನತೆಯಿಂದ ನನ್ನಲ್ಲಿ ಒಂದು ರೀತಿಯ ಸಿಟ್ಟು ನನ್ನೊಳಗೆ ಸಿಟ್ಟು ಉದ್ಭವವಾಗುತ್ತದೆ ಇಲ್ಲ ಇತರರ ಪ್ರಸನ್ನತೆಯಲ್ಲಿ ಅವರ ಇರುವಿಕೆಯಲ್ಲಿ ನಾನು ಸಂತೋಷವಾಗಿರುತ್ತೇನೆ ಧೈರ್ಯದಿಂದಿರುತ್ತೇನೆ ಇರುತ್ತೇನೆ ಯಾವ ಭಯವಿಲ್ಲದೆ ಇರುತ್ತೇನೆ ಮತ್ತೊಬ್ಬರ ಇರುವಿಕೆಯನ್ನ ಇರುವಿಕೆಯಲ್ಲಿ ಸಂತೋಷ ಪಡುತ್ತೇನೆ ಆರನೇದಾಗಿ ಯಾರಾದರೂ ನೀವು ಮಾಡಬೇಕಾದ ಆ ಕೆಲಸಕ್ಕಿಂತ ಇನ್ನು ಸ್ವಲ್ಪ ಹೆಚ್ಚದನ್ನ ಕೇಳಿದರೆ ಆಗಿರಬಹುದು ನಿಮ್ಮ ತಂದೆ ತಾಯಿ ಆಗಿರಬಹುದು ನಿಮ್ಮ ಉನ್ನತ ಅಧಿಕಾರಿಗಳು ಆಗಿರಬಹುದು ನಿಮ್ಮ ಮಕ್ಕಳು ನೀವು ಮಾಡಬೇಕಾದ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ನಿಮ್ಮಿಂದ ಅಪೇಕ್ಷಿಸಿದಾಗ ಆ ಸನ್ನಿವೇಶದಲ್ಲಿ ನಾನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇನೆ ಇಲ್ಲ ಅದು ದೇವರ ಚಿತ್ತ ಎಂದು ಸ್ವೀಕರಿಸುತ್ತೇನೆ ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಲಭಿಸಿದಾಗ ಇಲ್ಲ ಯಾವುದೋ ಒಂದು ಉತ್ತುಂಗತೆಗೆ ನಾನು ತಲುಪಿದಾಗ ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದಾಗ ಅದರ ಬಗ್ಗೆ ನಾನು ನನ್ನನ್ನೇ ನಾನು ಹೊಗಳುತ್ತೇನೆ ಇಲ್ಲ ಯಶಸ್ಸು ಬಂದಾಗಲೂ ನಾನು ಸಮಾನವಾಗಿ ಈಗಿದ್ದಂತೆಯೇ ಇರಲು ಪ್ರಯತ್ನಿಸುತ್ತೇನೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ಆಗ ನಾವು ದೀನರೋ ಇಲ್ಲ ಗರ್ಭಿಗಳೋ ಎಂಬುದಕ್ಕೆ ಉತ್ತರ ನಮಗೆ ಲಭಿಸುತ್ತದೆ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ